ಬೇಸಿಗೆಗೆ ಹಿತವಾದಂತಹ ಒಂದು ರೆಸಿಪಿಯನ್ನು ನಾವಿವತ್ತು ಮಾಡೋಣ. ಬೇಸಿಗೆಯಲ್ಲಿ ಬಿಸಿಲಿನಲ್ಲಿ ತುಂಬ ಮಸಾಲೆ ಪದಾರ್ಥಗಳನ್ನು ಸಾಮಾನ್ಯವಾಗಿ ಊಟ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿ ಮಾಡಿರುವಂತಹ ಅಡುಗೆಗಳು ಹಿತವಾಗಿ ಅನಿಸುತ್ತೆ ನಮಗೆ. ಇವತ್ತು ನಾನು ತೊಂಡೆಕಾಯಿಯನ್ನು ಹಾಕಿ ಮಾಡ್ತಾ ಇರುವಂತಹ ತೊಂಡೆಕಾಯಿಯ ಪಳದ್ಯ ಅಥವಾ ತೊಂಡೆಕಾಯಿಯ ಮಜ್ಜಿಗೆ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ರೀತಿ ಬಿಸಿ ಬಿಸಿ ಅನ್ನ ಅದರ ಮೇಲೆ ಹಿತವಾಗಿರುವಂತಹ ಈ ಪಳದ್ಯ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಅದರ ಮಜಾನೇ ಬೇರೆ. ಪಕ್ಕದಲ್ಲಿ ಮಜ್ಜಿಗೆ ಮೆಣಸಿನಕಾಯಿ ಸಂಡಿಗೆ ಎಲ್ಲ ಇದ್ಬಿಟ್ರೆ ಕೇಳೋದೇ ಬೇಡ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈ ತೊಂಡೆಕಾಯಿ ಪಳದ್ಯ ಮಾಡೋದಕ್ಕೆ ನಾನು ಒಂದು 20 ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ. ತೊಂಡೆಕಾಯಿಯನ್ನು ಈ ರೀತಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರುವಂತಹ ಎಳೆಯ ತೊಂಡೆಕಾಯಿಯನ್ನು ತಗೊಳ್ಳೋಣ. ಅದನ್ನು ನಾನು ಈ ರೀತಿ ಮೊದಲಿಗೆ ತೊಟ್ಟನ್ನು ಕಟ್ ಮಾಡಿ ಉದ್ದುದ್ದ ಹೋಳನ್ನಾಗಿ ಮಾಡಿಟ್ಕೋತಾ ಇದ್ದೀನಿ. ಈ ರೀತಿ ಹೋಳು ಮಾಡಿದ್ರೆ ಹೋಳು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಇದು ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿರುತ್ತೆ, ರಾತ್ರಿಗೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ, ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಹೋಳನ್ನು ಈ ರೀತಿ ಮಾಡಿಟ್ಕೊಂಡಿದ್ದೇನೆ. ಈಗ ಮಾಡಿರುವಂತಹ ತೊಂಡೆಕಾಯಿ ಹೋಳನ್ನು ನಾನು ಒಂದು ಬಾಣಲಿಗೆ ಹಾಕಿ ಬೇಯೋದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಈ ರೀತಿ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೈಮ್ ಇಲ್ಲ ಅಂದರೆ ನೀವು ಕುಕ್ಕರ್ನಲ್ಲಿ ಒಂದು ವಿಷಲ್ ಕೂಗಿಸ್ಕೊಳ್ಬೋದು. ಬೇಯುವಾಗಲೇ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹೋಳು ನಮಗೆ ಸಪ್ಪೆ ಅಂತ ಅನಿಸೋದಿಲ್ಲ. 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪಿನ ಪರಿಮಳ ಸ್ಟ್ರಾಂಗ್ ಆಗಿ ಇರುತ್ತೆ ಇದರಲ್ಲಿ. ಬೇಯುವಾಗೆ ಈ ರೀತಿ ಹಾಕೋದ್ರಿಂದ ಅದರ ಪರಿಮಳ ಉಳಿಯುತ್ತೆ. ಹಾಗಾಗಿ ಇದನ್ನು ಕ್ಲೋಸ್ ಮಾಡಿ ಹದವಾಗಿ ತೊಂಡೆಕಾಯಿ ಬೇಯೋದ್ ಒಳಗೆ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು 1/2 ಕಪ್ಪಿನಷ್ಟು ತೆಂಗಿನಕಾಯಿ ಹೋಳನ್ನು ತೊಗೊಂಡಿದ್ದೇನೆ. ಇದರ ಬದಲಾಗಿ ನೀವು ತುರಿ ಬೇಕಿದ್ರೆ ಅದನ್ನು ಸಹ ತೊಗೊಳ್ಬೋದು. ಖಾರಕ್ಕೆ ಒಂದು 3 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಖಾರವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ಖಾರ ಬೇಕು ಅಂತಂದರೆ 2 ಮೆಣಸಿನಕಾಯಿನ ಜಾಸ್ತಿ ಹಾಕ್ಕೋಬೋದು. 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಈಗ ಹಾಗೆ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೊಂಡು ಬರ್ತೀನಿ. ತುಂಬ ನೈಸ್ ಪೇಸ್ಟ್ ಆಗೋದು ಬೇಡ, ನಾನು ತೋರಿಸ್ತೇನೆ ನೋಡಿ. ಈ ರೀತಿ ರುಬ್ಕೊಂಡಿದ್ದೀನಿ ನಾನು. ಈ ಕಡೆ ನಾವು ಬೇಯಿಸಕ್ಕಿಟ್ಟಿರುವಂತಹ ತೊಂಡೆಕಾಯಿ ಹೋಳುಗಳು ಸಹ ತುಂಬ ಹದವಾಗಿ ಬೆಂದಿದೆ, ತುಂಬ ಮೆಶಿಯಾಗಿ ಮೊಸರಾಗೋ ತನಕ ಇದನ್ನು ಬೇಯಿಸ್ಕೊಳ್ಬಾರ್ದು. ಇಷ್ಟೇ ಬೇಯಬೇಕು. ಒಂದು ಹೋಳನ್ನು ನೀವು ಕಟ್ ಮಾಡಿ ನೋಡಿ, ಚೆಕ್ ಮಾಡಿ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ನಾವು ರುಬ್ಬಿರುವಂತಹ ತೆಂಗಿನಕಾಯಿಯ ಮಿಶ್ರಣ ಇದೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಎಲ್ಲ ಮಾಡೋಕ್ಕೆ ನಾವು ಕಡಲೆಬೇಳೆ ಎಲ್ಲ ನೆನೆಸಿ ಹಾಕ್ತೀವಿ. ತೊಂಡೆಕಾಯಿಯ ಮಜ್ಜಿಗೆ ಹುಳಿಗೆ ಇದನ್ನೆಲ್ಲ ಏನು ಹಾಕಬೇಕಂತ ಇಲ್ಲ, ಜಸ್ಟ್ ತೆಂಗಿನಕಾಯಿ ಮತ್ತು ಜೀರಿಗೆ ಇಷ್ಟೇ ಹಾಕೋದು. ಕಾಯಿಯ ಪ್ರಮಾಣವನ್ನೇ ನೀವಿಲ್ಲಿ ಜಾಸ್ತಿ ಮಾಡ್ಕೊಳ್ಬೋದು. ಪಳದ್ಯಕ್ಕೆ ಅರಿಶಿಣವನ್ನು ಹಾಕೋದಿಲ್ಲ, ಪಳದ್ಯ ಬಿಳಿನೇ ಇರುತ್ತೆ, ಹಾಗಾಗಿ ನಾನು ಇಲ್ಲಿ ಅರಿಶಿಣವನ್ನು ಹಾಕಿಲ್ಲ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ. ತುಂಬ ನೀರು ಹಾಕ್ಕೋಬೇಡಿ, ಮತ್ತೆ ನಿಮ್ಗೆ ಇದು ಮಜ್ಜಿಗೆ ಹಾಕ್ಲಿಕ್ಕೆ ಇದೆಯಲ್ಲ, ಹಾಗಾಗಿ ತುಂಬ ನೀರು ಮಾಡಿಕೊಂಡ್ರು ಸಹ ಚೆನ್ನಾಗಿರೋದಿಲ್ಲ. ಈಗ ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ, ಮತ್ತೆ ಒಂದು 1/4 ಚಮಚದಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಮಜ್ಜಿಗೆಯನ್ನು ಹಾಕಿದ ಮೇಲೆ ಮತ್ತೆ ಕುದಿಸ್ಲಿಕ್ಕಿಲ್ಲ, ಹಾಗಾಗಿ ಒಂದು ಚೆನ್ನಾಗಿ 2 ಕುದಿ ಬರೋ ತನಕ ನಾವು ಕುದಿಸ್ಕೋಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ದಪ್ಪವಾಗಿರುವಂತಹ ಕಡೆದ ಮಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ. ಮೊಸರಿದ್ದರೆ ನೀವು ಅದನ್ನು ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಳ್ಬೋದು. ತುಂಬ ತೆಳು ಮಜ್ಜಿಗೆ ಅಥವಾ ಮೊಸರು ಬೇಡ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಹುಳಿಯಾಗಿರಬಾರ್ದು, ಫ್ರೆಶ್ ಆಗಿರಬೇಕು. ಹುಳಿಯಾದರೂ ಅದು ಚೆನ್ನಾಗಾಗೋದಿಲ್ಲ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ಇದನ್ನು ಹಾಕಿ ಮತ್ತೆ ಕುದಿಸೋದು ಬೇಡ. ಇದು ತುಂಬ ಈಸಿಯಾಗಿ ತಯಾರಾಗುತ್ತೆ, ತುಂಬಾ ಬೇಗ ಆಗುವಂತಹ ಅಡುಗೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ತೆಂಗಿನೆಣ್ಣೆ ಅಥವಾ ನೀವು ಯಾವ್ದು ಸಹ ಹಾಕ್ಬೋದು, ಅಥವಾ ತುಪ್ಪದ ಒಗ್ಗರಣೆ ಕೊಟ್ಟರೂ ಆಗುತ್ತೆ. ಒಂದು 1/4 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ 1/4 ಚಮಚದಷ್ಟು ಸಾಸಿವೆ ಮತ್ತು ಒಳ್ಳೆ ಪರಿಮಳ ಇರುವಂತಹ ಒಂದು 1/4 ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಊಟದ ಜೊತೆ ಮಜ್ಜಿಗೆ ಮೆಣಸಿನಕಾಯಿ ಸರ್ವ್ ಮಾಡಿರೋದ್ರಿಂದ ಇಲ್ಲಿ ನಾನು ಬ್ಯಾಡಗಿ ಮೆಣಸನ್ನು ಮುರಿದು ಹಾಕ್ತಾ ಇದ್ದೀನಿ. ಇದ್ರ ಬದಲಾಗಿ ನಿಮ್ಮ ಹತ್ರ ಮಜ್ಜಿಗೆ ಅಥವಾ ಸಂಡಿಗೆ ಮೆಣಸು ಅಂತ ಏನು ಹೇಳ್ತಾರೆ ಅದಿದ್ದರೆ ಅದನ್ನು ಸಹ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸಿ ಮಾಡಿಕೊಂಡಿರುವಂತಹ ಪಳದ್ಯಕ್ಕೆ ಕೊಟ್ಟರೆ ಆಯಿತು. ರುಚಿ ರುಚಿಯಾಗಿರುವಂತಹ ತೊಂಡೆಕಾಯಿಯ ಪಳದ್ಯ ಅಥವಾ ತೊಂಡೆಕಾಯಿಯ ಮಜ್ಜಿಗೆ ಹುಳಿ ತಯಾರಾಯಿತು. ತುಂಬ ಬೇಗ ಆಗುತ್ತೆ, ಬೇಗ ಆಗುವಂಥ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಅದರಲ್ಲೂ ನಾನು ಆಗಲೇ ಹೇಳಿದಾಗೆ ಬೇಸಿಗೆಗೆ ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಇದು. ಪಳದ್ಯವನ್ನು ಹಾಗೆ ಊಟ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಪಕ್ಕದಲ್ಲಿ ಈ ರೀತಿ ಸಂಡಿಗೆ ಮಜ್ಜಿಗೆ ಮೆಣಸೆಲ್ಲ ಇದ್ದರೆ ಅದರ ಗಮ್ಮತ್ತೇ ಬೇರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡೋದೆಷ್ಟು ಈಸಿ ಇದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.